ಕರ್ನಾಟಕ ಟಿವಿಗೆ ಸ್ವಾಗತ. ಪ್ರಾಣಿ ಪಕ್ಷಿಗಳಲ್ಲಿ ಹಲವು ವಿಧಗಳಿದೆ. ಗೂಬೆಗಳು ಕಾಣಸಿಗುವುದೇ ಅಪರೂಪ. ಅದರಲ್ಲೂ ವಿವಿಧ ತರಹದ ಗೂಬೆಗಳನ್ನು ನಾವು ಟಿವಿ ಸಾಮಾಜಿಕ ಜಾಲತಾಣಗಳಲ್ಲಷ್ಟೇ ನೋಡುತ್ತೇವೆ. ಅಂಥ ಗೂಬೆಗಳ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಗೂಬೆ ಅಂದರೆ ಸಾಕು, ನಮ್ಮಲ್ಲಿ ಅದು ಅನಿಷ್ಟ ಪಕ್ಷಿ, ಅಪಶಕುನದ ಪಕ್ಷಿ, ಅದು ಮನೆಗೆ ಬಂದರೆ ಒಳ್ಳೆಯದಲ್ಲ, ಹೀಗೆ ಇತ್ಯಾದಿ ಯೋಚನೆ ತಲೆಗೆ ಬರುತ್ತೆ. ಅಲ್ಲದೆ ಗೂಬೆ ಲಕ್ಷ್ಮಿಯ ವಾಹನವೂ ಆಗಿದ್ದು ಇದು ಶುಭ ಶಕುನ ತರುವ ಪಕ್ಷಿ ಅಂತಾನೂ ಕೆಲವರು ಹೇಳ್ತಾರೆ. ಇದು ಎಷ್ಟು ಸತ್ಯವೋ ಸುಳ್ಳೋ ಗೊತ್ತಿಲ್ಲ. ಆದರೆ ಗೂಬೆ ಕ್ಯೂಟ್ ಪಕ್ಷಿ ಅನ್ನೋದಂತೂ ನಿಜ. ಇಂಥ ಕ್ಯೂಟ್ ಪಕ್ಷಿಗಳಲ್ಲಿ ಸುಮಾರು ವೆರೈಟಿಗಳಿದೆ. ಅದು ಕೂಡ ಭಾರತದಲ್ಲೇ ವಿವಿಧ ತಳಿಯ ಗೂಬೆಗಳು ಕಂಡುಬರುತ್ತದೆ. ಮೊದಲನೆಯದಾಗಿ ಇಂಡಿಯನ್ ಈಗಲ್ ಓವಲ್. ಇದು ಅತ್ಯುತ್ತಮ ಶಿಕಾರಿ ಮಾಡುವ ಗೂಬೆ. ಯಾಕಂದರೆ ಇದರ ಕಿವಿ ತುಂಬ ಸೂಕ್ಷ್ಮ ಸದ್ದನ್ನು ಗುರುತಿಸುವ ಅರ್ಹತೆಯನ್ನು ಹೊಂದಿದೆ. ಹಾಗಾಗಿ ಇದು ಬೇಟೆಯಾಡುವ ಗೂಬೆಯಾಗಿದೆ. ಎರಡನೆಯದಾಗಿ ಬ್ರೌನ್ ಫಿಶ್ ಓವಲ್. ಇದು ಹೆಚ್ಚು ತೂಕದ ದೊಡ್ಡ ಗಾತ್ರದ ಗೂಬೆ. ಕಾಡಿನಲ್ಲೇ ಹೆಚ್ಚಾಗಿ ವಾಸಿಸುವ ಈ ಗೂಬೆ ಸುಮಾರು ವರ್ಷದ ತನಕ ಒಂದೇ ಸ್ಥಳದಲ್ಲಿರಲು ಇಷ್ಟಪಡುತ್ತದೆ. ಮೂರನೆಯದಾಗಿ ಶಾರ್ಟ್ ಇಯರ್ಡ್ ಓವಲ್. ಇದು ಗಾತ್ರದಲ್ಲಿ ಕೊಂಚ ಚಿಕ್ಕದಾಗಿರುತ್ತದೆ. ಮುಸ್ಸಂಜೆ ಹೊತ್ತು ರಾತ್ರಿ ಹೊತ್ತಷ್ಟೇ ಅಲ್ಲದೆ ಬೆಳಗ್ಗಿನ ಸಮಯದಲ್ಲೂ ಇದು ಬೇಟೆಯಾಡುತ್ತದೆ. ಇದರ ಬಣ್ಣ ಮುಖವೆಲ್ಲ ಎಷ್ಟು ಚಂದವೆಂದರೆ ಇದನ್ನು ಸಾಕಬೇಕು ಎನ್ನಿಸುವಷ್ಟು ಈ ಗೂಬೆ ಸುಂದರವಾಗಿರುತ್ತದೆ. ನಾಲ್ಕನೆಯದಾಗಿ ಸ್ಪಾಟೆಡ್ ಆವ್ಲೆಟ್. ಇದು ಚಿಕ್ಕ ಗೂಬೆಯಾಗಿದ್ದು ಸಿಟಿಗಳಲ್ಲಿ ವಾಸವಿರುತ್ತದೆ. ಇದರ ಮೈಮೇಲೆ ಬಿಳಿ ಬಿಳಿ ಚುಕ್ಕಿಗಳಿರುವ ಕಾರಣಕ್ಕೆ ಇದನ್ನು ಸ್ಪಾಟೆಡ್ ಆವ್ಲೆಟ್ ಅಂತ ಕರೆಯಲಾಗುತ್ತೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.